ನಾನು ನರಸಿಂಹರಾಜು ಬಳ್ಳಾಪುರ ಒಂದು ಕುಗ್ರಾಮ ನಮ್ಮದು ನಾವು ಇಷ್ಟೆಲ್ಲ ಕಾಮಿಡಿ ಕೇಳಿದಿರ ಆಮೇಲೆ ನಾವು ಒಂದು ನಮ್ಮ ತಂದೆಯರು ಕಲಾವಿದರು ನಾವು ಕಲಾವಿದರು ಚಿಕ್ಕ ಕಲಾವಿದರು ಹಂಗೆ ಕಲೆನೇ ನಮ್ಮ ಜೀವನ ಹಂಗಾಗಿ ಒಂದು ವಯಸ್ಸು ದೊಡ್ಡಬಳ್ಳಾಪುರ ಟ್ರೋಲ್ನರು ಒಂದು ವಯಸ್ಸು ಅನ್ನೋದು ಇದು ಮಾಡಿದ್ರು ನಾವು ಇದು ಗೊತ್ತೇ ಇಲ್ಲ ಹಿಂಗೆ ಮೊಬೈಲಲ್ಲಿ ಮಾತಾಡಿ ಹಿಂಗೆ ಹಿಂಗೆಲ್ಲ ಪ್ರಚಾರ ಆಗುತ್ತೆ ಅನ್ನೋದೇ ಗೊತ್ತಿಲ್ಲ ನನ್ನ ಅವ್ರವ್ರನ್ನ ಹಿಂಗೆ ಇಟ್ಕೊಂಡಿದ್ದೆ ಹಂಗೆ ಹಿಂಗೆ ಅನ್ನೋರು ಆಮೇಲೆ ಅವ್ರು ಯಾರೋ ಲಲ್ಲಿ ಮಾಡಿಕೊಂಡಿದ್ದೆ ಹಿಂಗೆ ಹಿಂಗೆ ಅನ್ನೋರು ಹಂಗಾಗಿ ನಾನು ನಾನೇನು ಇಲ್ಲ ನಾವು ಆ ಕೆಲಸದರೇ ಅಲ್ಲ ನಾವು ಹಂಗೆಲ್ಲ ಕೆಟ್ಟದು ಹೆಣ್ಮಕ್ಳೇನು ಅವ್ರಿಗೆ ಗೌರವ ಕೊಡಬೇಕು ಇವೆಲ್ಲ ನಮ್ಮದು ಇದ್ದಿತ್ತು ಈ ಫೋನಾಗಿ ಮಾತಾಡಿ ಮಾತಾಡಿ ರೇಗ್ಸರಲ್ಲ ಅದಕ್ಕೆ ನಮ್ಮದು ಡೈರೆಕ್ಟಾಗಿ ಹಿಂಗೆಲ್ಲ ಫೋನಾಗಿ ರೆಕಾರ್ಡ್ ಮಾಡ್ತಾರೆ ಅನ್ನೋದು ಗೊತ್ತಿರಲಿಲ್ಲ ಹಂಗಾಗಿ ನಾವು ಹಿಂಗೆಲ್ಲ ಮಾತಾಡಿದ್ದಕ್ಕೆ ಇವತ್ತಿನ ದಿನ ನಮಗೆ ಒಂದು ಬದುಕು ಮಾಡೋಕ್ಕೂ ಪುರ್ಸತ್ತಿಲ್ಲ ಅಷ್ಟು ಅಭಿಮಾನಿಗಳು ರಾತ್ರಿ ಆಗಲು ಎಷ್ಟೆಷ್ಟು ಬಾಗಲಕೋಟೆ ಬಿಜಾಪುರ ಇತ್ತ ಕೊಳ್ಳೇಗಾಲದ ಕಡೆಯಿಂದಲೂ ಬಂದು ಅಭಿಮಾನಿಗಳು ನಮಗೆ ಹೇಳೋದಕ್ಕಾಗಲ್ಲ ನಮಗೆ ಕೆಲಸ ಕಾರ್ಯ ಮಾಡೋದಕ್ಕೂ ಅವಕಾಶ ಮಾಡಿಕೊಡ್ತಾ ಇಲ್ಲ ನಮ್ಮದು ಕಲೆಯೇ ಜೀವನ ಹಂಗಾಗಿ ನಮಗೆ ಇಷ್ಟು ಹೇಳೋದಕ್ಕೆ ಮಾತೇ ಬರ್ತಾ ಇಲ್ಲ ನಮ್ಮ ಮನೆ ಕಡೆ ನಮ್ಮದು ಜೀವನ ಇನ್ನು ಕೂಲಿ ಮಾಡಬೇಕು ನಾಲಿ ಮಾಡಬೇಕು ಹಂಗಾಗಿ ಈ ಕೂಲಿ ಮಾಡೋದಕ್ಕೂ ಬಿಡಲ್ಲ ಅಣ್ಣ ಹಿಂಗೆ ನಿಮ್ಮನ್ನು ನಿರಾಸೆ ಮಾಡ್ತೀರ ನಿರಾಸೆ ಮಾಡ್ದಂಗೆ ಆಗುತ್ತೆ ನಾವು ಇಷ್ಟು ದೂರದಿಂದ ಬರ್ತಾ ಇದ್ದೀವಿ ಹಂಗಾಗಿ ನಮ್ಮನ್ನು ಇವತ್ತು ನಿರಾಸೆ ಮಾಡಬೇಡಿ ನಾವು ನಿಮ್ಮನ್ನು ಮಖ ನೋಡಿ ಒಂದು ಸೆಲ್ಫಿ ತಕ್ಕೊಂಡು ಹೋಗ್ತೀವಿ ನೂರಾರು ಜನ ಬಂದಿದ್ದಾರೆ ಎಲ್ಲ ಸಾವಿರಾರು ಜನ ಬಂದಿದೆ ಬಂದು ನಮಗೆ ನೋಡಿ ಇವತ್ತು ಇವ್ರು ಬರಬೇಕಾದ್ರೂ ನಾನು ಯಾವುದೋ ಒಂದು ಕೆಲಸಕ್ಕೆ ಹೋಗೋದು ಬಿಟ್ಟು ಕಾಯ್ಕೊಂಡು ಕುಕ್ಕೊಂಡಿದ್ದು ಅಣ್ಣ ಇವರೆಲ್ಲ ಬಂದರು ನಮಗೆ ಭಾರಿ ಖುಷಿಯಾಯಿತು ಹಂಗಾಗಿ ಇದನ್ನು ಕೇಳ್ತಾ ಇರ್ರಿ ಇದೇನು ಕೇಳ್ತೀರ ಈ ಕೆಟ್ಟ ಮಾತಿಂದು ಇನ್ನು ಕೊರೋನಾದ ಬಗ್ಗೆ ಭಾರಿ ಭಾರಿ ಇದ್ದಾವೆ ಆಮೇಲೆ ಇನ್ನು ಏನೇನೋ ಇದೆ ಕಾಮಿಡಿ ಮನರಂಜಿಸ್ತೀವಿ ಇನ್ನು ಕರ್ನಾಟಕದ ಜನ ನಕ್ಕಿನಲ್ಲಿ ಹಂಗೆ ನಮ್ಮ ಹತ್ರ ಕಾಮಿಡಿ ಇದ್ದಾವೆ ಆಮೇಲೆ ಆದಷ್ಟು ಈ ಕೆಟ್ಟ ಮಾತನ್ನೋದು ಕಮ್ಮಿ ಮಾಡಿಬಿಟ್ಟು ಜನನ್ನ ಎಷ್ಟೋ ಜನ ಬಿ ಪಿ ಮಾತ್ರ ನುಂಗ್ತಾ ಇಲ್ಲ ಶುಗರ್ ಮಾತ್ರ ನುಂಗ್ತಾ ಇಲ್ಲ ಅಣ್ಣ ನಿಮ್ಮ ವಾಯ್ಸ್ ಕಳಿಸ್ರಿ ಕಳಿಸಣ್ಣ ವಾಯ್ಸ್ ಆಡಿಯೋ ಕಳಿಸ್ರಣ್ಣ ಸಾವಿರಾರು ಜನ ನಮಗೆ ಫೋನ್ ಮಾಡ್ತಾರೆ ಕಮೆಂಟ್ ಮಾಡ್ತಾರೆ ಹಂಗಾಗಿ ಇನ್ನು ಕೊರೋನಾದ ಬಗ್ಗೆ ಜಾಗೃತಿ ಮೂಡಿಸಿದ್ದೀವಿ ಒಂದು ಎರಡು ಮೂರು ಕಡೆ ಪೊಲೀಸ್ ಸ್ಟೇಷನ್ಗಳೆಲ್ಲ ಕರ್ಕೊಂಡೋಗಿ ಹಂಗಾಗಿ ಇನ್ನು ಮುಂದೆ ಬರ್ತಕ್ಕಂಥವೆಲ್ಲ ನೀವು ಇನ್ನು ಎಲ್ಲೂ ಕೇಳಿ ನನಗೆ ನಗ್ಬೋದಿದ್ದು ನಮ್ಮ ಆಡ್ರ ನಾವು ಮಾತಾಡಿರೋ ಮಾತುಗಳು ಹಂಗಾಗಿ ಕೊರೋನಾದ ಬಗ್ಗೆ ಚೆನ್ನಾಗಿದೆ ಇನ್ನು ಜನವರಿ ಫಸ್ಟ್ಗೇನೋ ಇಲ್ಲೇ ಏನೋ ನಮ್ಮ ಅವರೆಲ್ಲ ಅಭಿಮಾನಿಗಳೇನೋ ಮಾಡಬೇಕು ಅಂತ ಇದ್ದಾರೆ ಹಂಗಾಗಿ ಮುಂದಿನ ದಿನದಲ್ಲಿ ಇನ್ನು ಜೀವಮಾನದಲ್ಲೇ ನೀವು ಕಂಡು ಕೇಳಿರದಂಥ ಕಾಮಿಡಿಗಳು ಇನ್ನು ಬರ್ತಾವ್ರಿ ರಂಗಭೂಮಿ ಕಲಾವಿದಾಗಿ ಎಷ್ಟು ವರ್ಷ ರಂಗಭೂಮಿ ಕಲಾವಿದರಾಗಿ ನಮ್ಮದು ಹುಟ್ಟಿನಿಂದಲೇ ರಂಗಭೂಮಿ ಕಲಾವಿದ ನಾನು ಒಂದು 13-14 ಸಲ ಶಕುನಿ ಪಾತ್ರ ಮಾಡಿದ್ದೀನಿ ದುಶ್ಯಾಸನ ಪಾತ್ರ ಮಾಡಿದ್ದೀನಿ ರಾಮಾಯಣದಾಗೆ ವಾಲಿ ಪಾತ್ರ ಮಾಡಿದ್ದೀನಿ ಸಾಮಾಜಿಕ ನಾಟಕಗಳು ಬೇಜನ್ನು ಆಡಿದ್ದೀವಿ ಇದೇ ನಮ್ಮ ವೃತ್ತಿಯಾಗಿ ಬಂತು ಹಂಗಾಗಿ ಈಗ ನಮ್ಮದು ಒಂದು ಸ್ವಲ್ಪ ಮನೆಯದು ಮಗಳದು ಮದುವೆ ಸೆಟ್ ಆಗಿದೆ ಹಂಗಾಗಿ ಒಂದು ಸ್ವಲ್ಪ ಇದು ಕಾಮಿಡಿ ಕಡೆಗೆ ಗಮನ ಕೊಟ್ಟಿದ್ದೀವಿ ಆಮೇಲೆ ಅಭಿಮಾನಿಗಳೆಲ್ಲ ಬಂದರು ಭಾರಿ ನಿರಾಸೆಯಾಗಿ ಹೋಗ್ತಾವ್ರೆ ಕಳಿಸ್ರಿ ಅಣ್ಣ ನಿಮ್ಮದು ಕಾಮಿಡಿ ಕೇಳಿ ಶುಗರ್ ಮಾತ್ರ ನುಂಗೋದು ಬಿಟ್ಟೆ ಬಿ ಪಿ ಮಾತ್ರ ನುಂಗೋದು ಬಿಟ್ಟೆ ಹಿಂಗೆಲ್ಲ ಭಾರಿ ಕಮೆಂಟ್ ಮಾಡಿ ಇದು ಬರ್ತಾರೆ ನಾವು ಮುಂದಿನ ದಿನದಲ್ಲಿ ಇಡೀ ಕರ್ನಾಟಕದ ಜನನೇ ನಕ್ಕು ನಲಿಯ ಅಂತ ನನ್ನ ಆತ್ಮದಲ್ಲಿದೆ ಅದನ್ನು ನಾವು ವ್ಯಕ್ತಪಡಿಸಿ ತೋರಿಸ್ತೀವಿ ಇದು ಈ ಆಡಿಯೋಗಳೆಲ್ಲ ನೀವು ಸ್ಕ್ರಿಪ್ಟೆಡ್ ಏನಾದ್ರು ಸ್ಕ್ರಿಪ್ಟ್ ಆಗಿ ಮಾಡ್ತಾ ಇದ್ದೀರಾ ಸ್ಕ್ರಿಪ್ಟ್ ಅಂದರೆ ಬೇಕು ಅಂತ ಅಲ್ಲ ಬೇಕು ಅಂತಲ್ಲ ಅವನು ನಾನು ಮಡಿಕೊಂಡಿಲ್ಲ ಆಮೇಲೆ ನಾನೇನು ಇಲ್ಲ ಹೆಂಗಸರು ಮಾತಾಡ್ದಂಗೆ ಮಾತಾಡ್ತಾರೆ ನಾವೆಲ್ಲೋ ಕೆರೆ ಕಡೆಗೆ ಹೋಗ್ತಾ ಇರ್ತೀವಿ ಹೊಲದ ಕಡೆಗೆ ಹೋಗ್ತಾ ಇರ್ತೀವಿ ಅವ್ರನ್ನ ಮಡಿಕೊಂಡಿದ್ದೀವಿ ಅಂತ ಅಂತಾರೆ ಅಲ್ಲಲ್ಲಿ ಮಗ ಹುಟ್ಟಿಸಿ ಬಂದೆ ಅಂತ ಅಂತಾರೆ ನಾನು ಯಾರನ್ನ ಹುಟ್ಟಿಸಕ್ಕೆ ಹೋಗೋಣ ಹಂಗಾಗಿ ಹಿಂಗೆ ಮಾತಾಡ್ತಾರೆ ನಾವೇನು ಅದ್ರಾಗೇನು ಇಲ್ಲ ಈಗ ಹಿಂಗೆ ನಾವೇನು ಮಾತಾಡ್ತೀವಿ ಅದೇ ಮಾತು ನಾವು ಅಲ್ಲಿಗೆ ಮಾತು ಪಾತು ಏನೂ ಇಲ್ಲ ಆ ಮಿಡ್ರಿಗುಟ್ಟಿನ ನನ್ನ ಮಗ ಯಾವ ಸ್ವಾಮೀಜಿನೂ ಯಾರು ನಮ್ಗೆ ಯಾರೂ ಗೊತ್ತಿಲ್ಲ ಅಲ್ಲಲ್ಲಿ ಯಾರೂ ಗೊತ್ತಿಲ್ಲ ಹಿಂಗಾಗಿ ನಾವು ಒಂದು ಗೌರವ ಕೊಟ್ಟು ಯಾರನ್ನ ಮಾತಾಡ್ಸೋದು ಹಿಂಗೇನು ಮಾಡಿದ್ದಕ್ಕೆ ಮಾತಾಡೋದಕ್ಕೆ ನಾನು ಕೆಟ್ಟ ಮಾತಾಡೋದು ಇಷ್ಟು ಬಿಟ್ಟರೆ ಇನ್ಯಾವುದು ಅದ್ರಾಗ ಉದ್ದೇಶ ಇಲ್ಲ ಆಮೇಲೆ ಏನು ಅದರಿಂದ ನಮಗೇನು ಇಲ್ಲ ನಿಮ್ಮ ಆಡಿಯೋ ನೋಡಿ ಇಷ್ಟಪಟ್ಟಾರ ಅದಕ್ಕೆ ಏನಂತೀರಾ ಏನು ಮಾತಲ್ಲಿ ಅಷ್ಟು ನಿಮ್ಮ ಮಾತಲ್ಲಿ ಅಷ್ಟೊಂದು ಏನೋ ಐತೆ ಅಣ್ಣ ನಿಮ್ಮ ಮಾತಲ್ಲಿ ನೀವು ಮುಂದೆ ದೊಡ್ಡದಾಗಿ ಬೆಳೀತೀರಾ ಬೆಳೆದೇ ಬೆಳೀತೀರಾ ನಿಮ್ಮ ಮಾತಲ್ಲಿ ಕರ್ನಾಟಕದಾಗ ಮುಕ್ಕಾಲು ಜನ ನಕ್ಕು ನಲಿತಾವ್ರೆ ಎಂಥ ನೋವಿದ್ರು ಇದು ಮಾಡ್ತಾರೆ ಇದನ್ನು ಮರಿಬೇಡ ಇದನ್ನು ಬಿಡಿಯಕ್ಕೆ ಹೋಗಬೇಡಿ ಮುಂದುವರ್ಸ್ಕೊಂಡು ಹೋಗಿ ನಮ್ಮನ್ನು ನಿರಾಶೆ ಮಾಡ್ದಂಗೆ ಆಯ್ತು ನಿಮ್ಮ ಅಭಿಮಾನಿ ಕೋಟ್ಯಾಂತರ ಅಭಿಮಾನಿಗಳಿಗೆ ನಿರಾಶೆ ಆಗುತ್ತೆ ಅಣ್ಣಂತ ಬಂದಂಥ ಅಭಿಮಾನಿಗಳು ಹಿಂಗೆ ಹೇಳ್ತಾರೆ ಉಪೇಂದ್ರ ಅವರೆಲ್ಲ ನಿಮಗೆ ಚಾನ್ಸ್ ಕೊಡೋಕ್ಕೆಲ್ಲ ಮುಂದಾಗಿದ್ದಾರೆ ಉಪೇಂದ್ರರು ಕಾರ್ ಡ್ರೈವರ್ ಬಂದಿದ್ದರು ಆಮೇಲೆ ಉಪೇಂದ್ರ ಸಂಘದ ಅಧ್ಯಕ್ಷರು ಬಂದಿದ್ದರು ಆಮೇಲೆ ಇವರು ಬಿರುಗಾಳಿ ಫಿಲಮ್ ಡೈರೆಕ್ಟ್ರು ಬಂದಿದ್ದರು ಹೀರೋ ಬಂದಿದ್ದರು ಆಮೇಲೆ ಜಿ ಕನ್ನಡದವ್ರು ಬಂದಿದ್ದರು
ಈ ಮನೆ ಕಡೆಗೆ ಒಂಚೂರು ಮಗಳ ಮದುವೆ ಏರ್ಪೋರ್ಟ್ ಮಾಡಿದ್ದು ಬನ್ನಿ ನೀವು ನಿಮಗೇನು ಸೌಲಭ್ಯ ಎಲ್ಲ ಮಾಡಿಕೊಡ್ತೀವಿ ನಮ್ಮದೊಂದು ಆ್ಯಕ್ಟಿಂಗ್ ಮಾಡಿ ನಮ್ಮ ಹತ್ರ ಬಂದು ಒಂದು ನಿಮ್ಮ ವಾಯ್ಸು ಮಾಡಿ ನಿಮ್ದು ಅದೇನು ಎಲ್ಲ ಪ್ರಬಿಟ್ ಒಂದು ಮನೆ ಮಾಡಿ ಕೊಡ್ತೀವಿ ನಿಮಗೆ ಸೌಲಭ್ಯ ಎಲ್ಲ ಕೊಡ್ತೀವಿ ಅಂತ ಅಂದರು ಆ ಟೈಮು ಮಗಳದು ಮದುವೆ ಮಗನ ಮದುವೆ ಎಲ್ಲ ಒಂದೇ ಸಲ ಸೆಟ್ ಆಯಿತು ಹಾಗಾಗಿ ಹೋಗೋಕ್ಕಾಗಲ್ಲ ಮನೆ ಹತ್ರ ಬಂದು ಒಂದೂವರೆ ಗಂಟೆ ಎರಡು ಗಂಟೆ ಹೊತ್ತು ಡೈರೆಕ್ಟ್ ಕಾದಿದ್ದಾರೆ ಡೈರೆಕ್ಟ್ರ್ ಬಂದು ದೊಡ್ಡಬಳ್ಳಾಪುರದವರು ಅನ್ನೋದು ನನಗೆ ಗೊತ್ತೇ ಇಲ್ಲ ಇವತ್ತು ಏನನ ಇವರು ದೊಡ್ಡಬಳ್ಳಾಪುರದವರು ಅನ್ನೋದು ಇನ್ನು ಕಂಪು ಗೊತ್ತಿಲ್ಲ ನನಗೆ ಇವರು ಯಾರು ಬಂದಿರೋದು ಇವಾಗ ಬಂದಿರೋರು ಯಾರು ಅನ್ನೋದು ಗೊತ್ತಿಲ್ಲ ಆಮೇಲೆ ದೊಡ್ಡಬಳ್ಳಾಪುರರು ಅವ್ರಿಗೆ ಈ ಥರನ ಫಸ್ಟ್ಗೆ ಹಾಕಿದಾಗ ಸ್ವಲ್ಪ ಸ್ವಲ್ಪನೇ ಬಾತ್ರೂಮ್ಗೆ ಹೋಗಂಗಾಗೋದು ಹಿಂಗೆಲ್ಲ ಕೆಟ್ಟ ಮಾತಾಡಿದ್ದೀನಿ ಅಕ್ಕಪಕ್ಕದವ್ರು ಅನ್ನಾರಲ್ಲ ಏನೋ ನಿಂದೆಲ್ಲ ವೈರಲ್ ಆಯಿತೆ ಬೋಳಿ ಮಗನೇ ಹಂಗೆ ಹಿಂಗೆ ಏನು ನಿಂದು ಹಿಂಗೆ ಮರಿತಾ ಇದ್ದೀಯ ಹಂಗೆ ಹಿಂಗೆ ಅಂತ ಅಂತ ಅನ್ನೋರು ಹಾಗಾಗಿ ಇವರು ಇದಿಷ್ಟೆಲ್ಲನ ನಾನು ಜನ ನರಸಿಂಹರಾಜು ಬಳ್ಳಾಪುರ ಅನ್ನೋದು ಇಷ್ಟಪಡಬೇಕಾದ್ರೆ ಒಂದೇ ಕಾರಣ ಅವರಿಗೆ ನಾನು ತುಂಬ ನನಗೆ ಮಾತಾಡೋಕ್ಕೆ ಮಾತೇ ಬರ್ತಾ ಇಲ್ಲ ನೀವೇ ಹಾಂ ನನಗೆ ಮಾತೇ ಬರ್ತಾ ಇಲ್ಲ ಖಂಡಿತ ಇವತ್ತೇ ನೋಡ್ತಾ ಇರೋದು ಒಟ್ಟಿನಾಗೆ ಹಂಗಾಗಿ ಇವತ್ತೇ ನೋಡ್ತಾ ಇರೋದು ಅವರಿಗೆ ನಾನು ಯಾವ ಥರದ್ದು ಮಾತಾಡಬೇಕು ಅನ್ನೋಕ್ಕೂ ಅಲ್ಲಿ ಊರೆಲ್ಲ ಏನು ಮನೆಯಲ್ಲ ಇದ್ದರೆ ಎಲ್ಲರಿಗೂ ನೋಡಿ ಹಿಂಗೆ ಪರಿಚಯ ಮಾಡಿಸ್ಕೊಡಿ ಹಿಂಗೆ ಬರ್ತದ ಆರ್ಯಂಗೆ ನಿಮಗೆ ಸಿಕ್ಕೋದಕ್ಕೆ ನಾನಿಷ್ಟು ಮಾತಾಡ್ತೀನಿ ಎಲ್ಲ ಇದೆಲ್ಲ ಕಾರಣ ಕರ್ನಾಟಕದ ಜನತೆ ಎಲ್ಲ ಇಷ್ಟೊಂದು ನರಸಿಂಹರಾಜು ಬಳ್ಳಾಪುರ ನೀನು ಯಾವ ಫಿಲಮ್ ಆ್ಯಕ್ಟ್ರ್ಗಳಿಗೂ ಯಾವ ಕಾಮಿಡಿ ಆ್ಯಕ್ಟ್ರ್ಗಳಿಗೂ ಯಾವುದಕ್ಕೂ ಸರಿ ಸಾಟಿಲ್ಲ ಅಣ್ಣ ನೀನು ಇಷ್ಟೆಲ್ಲ ಜನದಿಂದ ಹೊಗಳಿಕೆ ಬರಬೇಕಾದ್ರೆ ಅವರಿಂದಲೇ ದೊಡ್ಡಬಳ್ಳಾಪುರ ಟ್ರೋಲು ಅವರಿಂದಲೇ ಅಂತ ನಾನು ಹೇಳಿ ಜನಗಳಿಗೆ ಮನೋರಂಜಿಸ್ತೀರಾ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅವ್ರ ಪ್ರೀತಿ ವಿಶ್ವಾಸಕ್ಕೆ ಇಲ್ಲಿ ಜೋಬಲ್ಲೇ ಇದೆ ಎಲ್ಲ ಮನೋರಂಜನೆ ಮಾಡೋದು ನಮಗೆ ನನಗೆ ಊಟ ತಿಂಡಿ ಆಸ್ತಿ ಮನೆ ಏನೂ ಬೇಕಿಲ್ಲ ಜನ ನರಸಿಂಹರಾಜು ಅಣ್ಣ ನಿಮ್ಮಿಂದ ಕರ್ನಾಟಕದಾಗ ಜನ ನಕ್ಕು ನಲಿತಾ ಐತೆ ಅಣ್ಣ ಯಾವುದೊಂದಕ್ಕೂ ಯಾವುದೇ ಪ್ರೋಗ್ರಾಮ್ ಆಗಲಿ ಯಾವುದೇ ಇನ್ನೊಂದು ಸಮಾರಂಭಗಳಾಗಲಿ ಅಣ್ಣರದೊಂದು ವಾಯ್ಸ್ ಹಾಕ್ರಿ ಅಣ್ಣರದೊಂದು ಆಸೆ ವಾಯ್ಸ್ ಹಾಕ್ರಿ ಅಂತ ಅವ್ರಿವ್ರು ಹೇಳ್ತಾರಲ್ಲ ಅದನ್ನು ಕೇಳಿ ನನಗೆ ಖುಷಿ ಆಗ್ತಾ ಐತೆ ಅವರು ಏನು ಲಕ್ಷಾಂತರ ರೂಪಾಯಿ ಕೊಟ್ಟೋಷ್ಟೇ ನನಗೆ ಮಾತ್ರನ ಖುಷಿ ಆಗ್ತಾ ಇತ್ತು ಅಣ್ಣ ಇವತ್ತೇ ನಾನು ಇದನ್ನು ನೋಡಿರೋದು ಆಮೇಲೆ ಹಂಗೆ ಹಿಂಗೆ ಏನೇನು ಅಂತ ಅನ್ನೋರು ಏನಕ್ಕೂ ಇಲ್ಲ ಈಗ ಮಾತಾಡ್ರೆ ನಾನು ಬಯ್ಯೋದು ಇದೇ ಮಾತು ಬಯ್ಯೋದು ನಾನು ಏನು ಹೇಳೋ ನಾನು ಏನು ಮಾಡಿಲ್ಲ ಹಾಂ ಅದನ್ನು ಜನ ಖುಷಿ ಪಟ್ಟವರಲ್ಲ ಹುಚ್ಚು ಅಭಿಮಾನಿ ಅಣ್ಣ ಒಂದೇ ಒಂದು ಮಾತಾಡೋಣ ನೀನು ನಾನು ನಿದ್ದೆ ಮಾಡ್ತೀನಿ ಒಂದೇ ಒಂದು ಮಾತಾಡೋಣ ನಿದ್ದೆ ಮಾಡ್ತೀನಿ ನಾನು ಅಂತ ಅನ್ನೋರು 100 ಜನ ಫೋನ್ ಮಾಡ್ತಾರೆ ಆಮೇಲೆ ಇದು ಏನು ಮಾತು ನಿಲ್ಲಿಸ್ಬೇಡಣ್ಣ ನಾವು ನೀವು ಮಾತು ನಿಲ್ಲಿಸಿದ್ರೆ ಮಾಮೂಲಿ ಏನು ನಾವು ಏನು ಅಡಿಟ್ ಆಯಿತು ಅದಕ್ಕೆ ಅಡಿಟ್ ಆಗ್ತೀವಿ ನಿಮ್ಮ ನೆನಪಿಗೋಸ್ಕರ ಖುಷಿಯಾಗಿ ಮನೆ ಕಂತೀವಿ ಒಂದು ಆಡಿಯೋ ಬಿಡೋಣ ಇನ್ನೊಂದು ಆಡಿಯೋ ಬಿಡೋಣ ನಮ್ಗೆ ಯಾವುದು ಬೇಡ ಫಿಲಮ್ ಬೇಡ ಇನ್ನೊಂದು ಬೇಡ ಕ್ಯಾಬ್ರೆ ಬೇಡ ಇನ್ನೊಂದು ಬೇಡ ನಮ್ಮ ಮನಸ್ಸು ಹಗುರ ಮಾಡ್ತಿರಲ್ಲ ಅಷ್ಟಕ್ಕೆ ನೀವು ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ರಣ್ಣ ಒಂದು ಸ್ವಲ್ಪನ ಕೆಟ್ಟ ಮಾತಾಡೋದು ಕಮ್ಮಿ ಮಾಡೋಣ ಅಂತ ನಮ್ಮ ಅಭಿಮಾನಿಗಳು ಬಂದರೆಲ್ಲ ಹೇಳ್ತಾ ಇರೋದು ಹ್ಞೂ ದಿನಕ್ಕೆ ಕನಿಷ್ಠ ಅಂದ್ರೆ ಒಂದು 4-5 ಕಡೆಯಿಂದ ಬರ್ತಾರೆ ಬಾಗಲಕೋಟೆ ಬಿಜಾಪುರ ಇತ್ತ ಕೊಳ್ಳೇಗಾಲ ಬೆಂಗಳೂರು ಕೋಲಾರ ಇವರೆಲ್ಲ ಬಂದು ಹೇಳೋದಿಷ್ಟೇನ ಹಂಗಾಗಿ ಒಂದು ಸ್ವಲ್ಪ ನೀವೇನು ಮಾತಾಡಿರೋದಾಗ ಒಂದು ನಗು ಇರುತ್ತಣ್ಣ ನೀವು ಅಂತ ಹೇಳ್ತಾರೆ ನೀವು ಮುಂದಿನ ದಿನಗಳಲ್ಲಿ ಫಿಲಮಲ್ಲಿ ಕಾಣಿಸ್ಕೊಬೋದಾ ನೀವು ಕಾಣಿಸ್ತೀರಾ ಏನೋ ನಿಮ್ಮಂಥ ಅಭಿಮಾನಿಗಳು ಆಮೇಲೆ ನಮಗಿನ ಕಲಾವಿದರುಗಳಿದ್ದಾರೆ 2-3 ಸಲ ಬಂದು ಕರೆದಿದ್ದಾರೆ ಫಿಲಮ್ಗೆ ಹೋಗಿ ನನಗೆ ನಾನೇ ಹೋಗೋಕ್ಕಾಗಿಲ್ಲ ಇನ್ನು ಮುಂದೆ ಆ ಥರ ಏನ ಸಿಕ್ಕಿರೆ ಖಂಡಿತ ನಾನು ಅದನ್ನು ಒಳ್ಳೆ ರೀತಿ ಉಪಯೋಗಿಸ್ಕೊಂಡು ಇದೇನು ಅಂದಿರೋದಲ್ಲ ಅದನ್ನೇ ಜೀವನದಾಗೆ ಅದನ್ನೇನೋ ಒಂದು ಆಧಾರ ಸ್ತಂಭವಾಗಿ ಉಪಯೋಗಿಸ್ಕೊಂಡು ಕಂಡೀಷನ್ನಾಗೆ ಆ್ಯಕ್ಟಿಂಗ್ ಮಾಡ್ತೀನಿ ಸರ್ ನಾನು ಇದನ್ನು 100 ಸತ್ಯವಾದ ಮಾತು ಇದು ಚಾನ್ಸ್ ಕೊಟ್ಟರೆ ಆ್ಯಕ್ಟ್ ಮಾಡ್ತೀರಾ ಖಂಡಿತ ಹ್ಞೂ ಇದರಲ್ಲಿ 2 ಮಾತಿಲ್ಲ ಇಷ್ಟು ನೋಡಿರೋದು ಜನ ಕಾರಣ ಅದ್ರಾಗ ಪ್ರತಿಭೆ ಮುಖಾಂತರ ನನ್ನ ಮಕ ನೋಡಲಿ ಅನ್ನೋದು ನನ್ನ ಅಭಿಮಾನಿ ಕೋಟೆ ಅಂತ ಹಾಂ ನನ್ನ ಅಭಿಮಾನಿ ಅಭಿಮಾನಿಗಳು ಹಾಂ ತುಂಬರುದೆ ಅದು ಕೋಟಿ ಹಣದ್ದಲ್ಲ ಹೇಳ್ತಾ ಇರೋದು ಕೋಟಿ ನಮಸ್ಕಾರ ಅವ್ರು ಇಡೀ ನಮ್ಮ ಅಭಿಮಾನಿಗಳು ಎಲ್ಲರೂ ಅವರಿಗೆ ಒಂದು ಸೆಲ್ಯೂಟ್ ಅಂತ ಹೇಳ್ಬೋದು ದೊಡ್ಡಬಳ್ಳಾಪುರ ಟೋಲರಿಗೆ ಕರ್ನಾಟಕದಲ್ಲಿ ಯಾವ ಹೀರೋಗೂ ಕಮ್ಮಿ ಇಲ್ಲ ಹಂಗಾಗ್ಬಿಟ್ಟಿದ್ದೀರಾ ಫ್ಯಾನ್ಸ್ ಬೆಳಕೆ ಮಾಡ್ಬಿಟ್ಟಿದ್ದೀರಾ ಏನಲ್ಲ ನಾನೇನು ಹೇಳೋಕೆ ಇಷ್ಟಪಡ್ತಿಲ್ಲ ನಾನು ಹಿಂಗೆ ಮಾತಾಡಿ ನಾನು ನಮ್ಮ ಮೋಹನ್ ಅಣ್ಣ ಆಮೇಲೆ ಇವರು ನಮ್ಮ ಅರೇನಿ ಇವರು ಮಾತಾಡಿದವರು ಇಲ್ಲೇ ಮಾತಾಡಿ ಇಲ್ಲೇ ಬಿಟ್ಟಿದ್ರೆ ಅದೇನು ಆಗ್ತಿರಲಿಲ್ಲ ಅದನ್ನೆಲ್ಲ ನಾವು ಪ್ರಚಾರ ಮಾಡಿ ಆ ನರಸಿಂಹರಾಜು ಇಡೀ ಕರ್ನಾಟಕದಾಗ ಮೂಲೆಗೂ ಆಮೇಲೆ ಅದ್ಯಾರೋ ನೆದರ್ಲ್ಯಾಂಡ್ ಅದೆಂಥದ್ದು ಸ್ವಿಜರ್ಲ್ಯಾಂಡು
ಅಲ್ಲಿ ಅಭಿಮಾನಿಗಳು ದುಬೈ ಅವರು ಅಲ್ಲೆಲ್ಲ ಫ್ಯಾನ್ಸ್ ಆಗಿವರು ಎಂದಕ್ಕೆಲ್ಲ ಕಾರಣ ನಮ್ಮ ಇದು ದೊಡ್ಡಬಳ್ಳಾಪುರ ಖಂಡಿತ ನಮ್ಮ ನಾನು ಇನ್ನು ಮಾತಾಡೋದಕ್ಕಾಗಲ್ಲ ಮಾತು ಅಂತರ ಏನು ಬರುತ್ತೆ ಹಾಗಾಗಿ ಅವರೇ ಕಾರಣ ದೊಡ್ಡಬಳ್ಳಾಪುರದವರಿಗೆ ಇದೆಲ್ಲ ಸಲ್ತಕ್ಕದ್ದು ನಂದೇನು ಸಲ್ತಕ್ಕದ್ದಲ್ಲ ಎಲ್ಲ ಅವ್ರಿಗೆ ಸಲ್ತಕ್ಕದ್ದು ಇಷ್ಟು ಜನ ನಾನು ನಮ್ಮ ಮನೆ ಪಕ್ಕದ ಊರರೇ ನಾನು ನರಸಿಂಹರಾಜು ಅನ್ನೋದು ಯಾರು ಅನ್ನೋದು ಗೊತ್ತಿಲ್ಲ ಇಡೀ ಕರ್ನಾಟಕ ಯಾಕೆ ಪ್ರತಿಯೊಂದು ಕಡೆಗೂ ಒಂದು ಮನೆ ಮಾತು ಮನೆಗೂ ನಾಲ್ಕೈದು ಜನ ತವ ನನ್ನ ವಾಯ್ಸ್ ಕೇಳೇ ಕೇಳ್ತಾರೆ ಅಂಥದ್ರಾಗ ಅದೆಲ್ಲ ಅವ್ರಿಗೆ ಸಲ್ತಕ್ಕದ್ದು ಖಂಡಿತ ಇನ್ನೇನಾದ್ರು ಹೇಳೋಕೆ ಇಷ್ಟಪಡ್ತೀನಿ ನಾನು ಒಂದು ಸಲನಾದರೂ ನನ್ನ ಕರ್ನಾಟಕದ ಜನತೆಗೆ ನನ್ನ ಮುಖ ತೋರಿಸ್ಬೇಕು ಅಂದರೆ ನಂದು ಯಾವುದನ ಒಂದು ಫಿಲಮಲ್ಲಿ ಯಾವ್ದನ ಒಂದು ನನಗೆ ಚಾನ್ಸು ಖಂಡಿತ ಕೊಡಿಸ್ಬೇಕು ನೀವು ಖಂಡಿತ ಕೊಡಿಸ್ಬೇಕು ಖಂಡಿತ ಕೊಡಿಸ್ಬೇಕು ಇಷ್ಟೇ ಒಂದು ಚಾನ್ಸ್ ಕೊಡಿಸ್ಬೇಕು ಇದು ಚಾನಲ್ ಬಂದು ದೊಡ್ಡಬಳ್ಳಾಪುರದೊಂದು ಮರೆಮಾಚದರಲ್ಲಿ ಬೆಳಕುವಂತ ಪ್ರೋಗ್ರಾಮ್ ಬಗ್ಗೆ ಏನು ಹೇಳ್ತೀರಾ ಇದು ಖಂಡಿತ ಮರೆಮಾಚದ್ರಾಗ ಏನೈತೆ ಈ ಬೇಲಿಯಿಂದ ಕಡೆಗೆ ಹೋಗಿ ನಾವು ಏನ ಮಾಡ್ರಿ ಅದೇನು ಅದೇನು ಪ್ರತಿಬದ್ಧತೆ ಬರೀ ವಾಯ್ಸ್ ಕೇಳ್ತಿರುವ ಜನ ನೀವು ಮಕ ನೋಡ್ತಾರೆ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಪ್ರೋಗ್ರಾಮ್ ಬಗ್ಗೆ ಇದು ನಾನೇ ನರಸಿಂಹರಾಜು ಇದು ಮೂರು ದಿನಕ್ಕೆ ಪರಿಹಾರ ಅಂತಾನೆ ಟಿವಿಯಾಗ ತೋರಿಸೋರು ಆ ಮೊಬೈಲಾಗೆ ಯಾರೋ ಫೋನ್ ನಂಬರ್ ಕೊಟ್ಟವ್ರೆ ಅಂತ ನಾ ಸ್ವಾಮೀಜಿಗೆ ಕಿತ್ಕೊಟ್ಟಿದ್ದು ನಾನೇ ಹಿಂಗೆ ಮೊಬೈಲಾಗೆ ಇದು ಮೂರು ದಿನಕ್ಕೆ ಪರಿಹಾರ ಅಂತ ಹೇಳ್ತಾರಲ್ಲ ಟಿವಿಲಿ ಗೊತ್ತಿರ ನಿಮಗೆ ಜ್ಯೋತಿಷ್ಯರುಗಳು ಈ ಥರ ಅಂತ ತಿಳ್ಕೊಂಡು ನಾನು ಹಂಗೆ ಮಾಡಿದೆ ಇನ್ನೊಂದು ರವಟ್ ಹಿಂದಕ್ಕೆ ಹೋಗಿದ್ರು ನಾಯಿ ಎಗದ್ಬಿಡೋದು ಅವತ್ತೇ ನಾಯಿ ಇದೈತೆ ಬಚ್ಲಿಂದ ಕಡೆಗೆ ಹೋಗಿ ಕೀಳಕ್ಕೆ ಹೋದ್ನಲ್ಲ ಅವತ್ತೇ ನಾಯಿ ಇದೈತೆ ಅವತ್ತು ಇನ್ನೊಂದು ರವಟ್ ಒಂದು ಹೆಜ್ಜೆ ಹಿಂದಕ್ಕಿಂತ ನಾಯಿ ಅಗದ್ಬಿಡೋದು ಏಳು ಮರಿ ಇದೈತೆ ಅವತ್ತು ನಾಯಿ ಹಾಂ ಆಗ ಹಂಗಾಗಿ ಅವತ್ತು ಹಂಗೆಲ್ಲ ಮಾಡಿ ಇದೆಲ್ಲ ಪ್ರತಿಯೊಂದು ನಾನೇನು ಮಾತಾಡ್ತೀವಿ ಅಂತ ತಿಳ್ಕೊಂಡಿದ್ದೀವಿ ಹೊರತು ನಾನು ಈ ಥರ ಟ್ರೋಲ್ ಮಾಡ್ತಾರೆ ಹಿಂಗೆ ಬಿಡ್ತಾರೆ ಖಂಡಿತ ಗೊತ್ತಿಲ್ಲ ನಾನು ರೇಗ್ಸೋದಕ್ಕೆ ಬೈದಿದ್ದೀನಿ ಸರ್ ನಾನು ರೇಗ್ಸೋದಕ್ಕೆ ಬಿಟ್ಟರೆ ಉದ್ದೆ ನಾನು ಯಾವುದೋ ಕೆಂತಕ್ಕಂಥದ್ದು ಮಾಡಿಲ್ಲ ಮಾಡೋದು ಇಲ್ಲ ಸುತ್ತ ಹೇಳಿ ಕೇಳಿ ನೋಡಿ ನರಸಿಂಹರಾಜು ಅಂದರೆ ಯಾರು ಒಂದು ಕೆಟ್ಟದ್ದು ಮಾತಾಡ್ತಾನೆ ಒಬ್ಬನ ಯಾರನ್ನ ಇಟ್ಕೊಂಡವನ ಇನ್ನೊಂದು ಮತ್ತೊಂದು ಸುತ್ತ ಹೇಳಿ ಕೇಳಿ ನೋಡಿ ಬೆಳ್ಳೆ ಹೋಗ್ಲಿಲ್ಲೇ ಕೇಳಿ ಉಗ್ಗನಹಳ್ಳಿ ಪಂಚಾಯತಿ ಕೇಳಿ ತುಮಕೂರು ತಾಲೂಕಾಗೆ ಕೇಳಿ ಧನ್ಯವಾದ ಧನ್ಯವಾದ